ರಾಜ್ಯದ ಹಲವೆಡೆ ವರುಣನ ಆರ್ಭಟ ತೀವ್ರವಾಗಿದ್ದು ಕಲಬುರಗಿ ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದ ಮಳೆ ಸುರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಎನ್ಡಿಆರ್ಎಫ್ ತಂಡ ಅಪಾಯದಲ್ಲಿರುವ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುತ್ತಿದೆ. ಮಹಾರಾಷ್ಟ್ರದಲ್ಲೂ ಹೆಚ್ಚು ಮಳೆಯಾಗುತ್ತಿದ್ದು ಉಜನಿ ಜಲಾಶಯ ಹಾಗೂ ಸೊನ್ನಾ ಬ್ಯಾರೇಜಿನಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಭೀಮಾ ನದಿಗೆ ಹರಿಬಿಡಲಾಗಿದೆ. ಭೀಮಾ ನದಿ ಪಾತ್ರದ 148 ಗ್ರಾಮಗಳ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚನೆ ನೀಡಲಾಗಿದೆ. ಸೊನ್ನಾ ಬ್ಯಾರೇಜ್ ಒಳಹರಿವು 511,000 ಕ್ಯೂಸೆಕ್ ಆಗಿದ್ದು 511,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗುತ್ತಿದೆ. ನದಿ ಪಾತ್ರದ ಅಫಜಲ್ಪುರ, ಚಿತ್ತಾಪುರ, ಜೇವರ್ಗಿ ಹಾಗೂ ವಿಜಯಪುರ ಜಿಲ್ಲೆಯ ಸಿಂದಗಿ ಜನರು ತಮ್ಮ ಜಾನುವಾರುಗಳೊಂದಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಜಿಲ್ಲೆಯಲ್ಲಿ 1058 ಮನೆಗಳಿಗೆ ಹಾನಿಯಾಗಿದ್ದು 518 ಜಾನುವಾರುಗಳು ಮೃತಪಟ್ಟಿವೆ. 48 ಕಾಳಜಿ ಕೇಂದ್ರ ತೆರೆಯಲಾಗಿದ್ದು 7603 ಸಂತ್ರಸ್ತರಿಗೆ ಕೇಂದ್ರದಲ್ಲಿ ಅಗತ್ಯ ನೆರವು ನೀಡಲಾಗುತ್ತಿದೆ. 40-50 ದೋಣಿಗಳು, ಆಂಬ್ಯುಲೆನ್ಸ್, ಔಷಧಿ ಕಿಟ್ಗಳನ್ನು ಸಿದ್ಧಪಡಿಸಿದ್ದು ಸಂತ್ರಸ್ತರಿಗೆ ವಿತರಿಸಲು ಸೂಚಿಸಲಾಗಿದೆ. ಇಂದು ಸಹ ರೆಡ್ ಅಲರ್ಟ್ ಅನ್ನು ಜಿಲ್ಲೆಯಲ್ಲಿ ಘೋಷಿಸಲಾಗಿದೆ. ಈ ಮಧ್ಯೆ ಪ್ರವಾಹ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಕಂದಾಯ ಸಚಿವ ಆರ್ ಅಶೋಕ ಇಂದು ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗೆ ಭೇಟಿ ನೀಡಿ ವಸ್ತುಸ್ಥಿತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಪ್ರವಾಹ ಬಾಧಿತ ಪ್ರದೇಶಗಳಿಗೆ ಭೇಟಿ ನೀಡುವ ನಿರೀಕ್ಷೆ ಇದೆ. ಜೇವರ್ಗಿ ಶಾಸಕ ಅಜಯ್ ಸಿಂಗ್ ನಿನ್ನೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ವೀಕ್ಷಣೆ ನಡೆಸಿದರು. ಈ ವೇಳೆ ಅವರು ಕಲಬುರಗಿ ಜಿಲ್ಲೆಯ ಹಲವು ಗ್ರಾಮಗಳು ನದಿ ಪಾತ್ರದಲ್ಲಿದ್ದು 8-10 ಗ್ರಾಮಗಳಿಗೆ ನೀರು ನುಗ್ಗಿದೆ, ಅಪಾಯದಲ್ಲಿ ಸಿಲುಕಿದ್ದ ಗ್ರಾಮಸ್ಥರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗುತ್ತಿದೆ, ಸಂತ್ರಸ್ತರಿಗೆ ಗಂಜಿ ಕೇಂದ್ರ ತೆರೆದಿದ್ದು ಅಗತ್ಯ ವ್ಯವಸ್ಥೆ ಮಾಡಲಾಗಿದೆ, ಹಾನಿಯ ಬಗ್ಗೆ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಿದ ನಂತರ ಪರಿಹಾರ ಒದಗಿಸಲಾಗುವುದು ಎಂದು ತಿಳಿಸಿದರು. ಜಿಲ್ಲಾಧಿಕಾರಿ ವಿವಿ ಜೋಸ್ನಾ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ವೀಕ್ಷಿಸಿದರು. ಬಳಿಕ ಅವರು ಜಿಲ್ಲೆಯಲ್ಲಿ 2 ದಿನಗಳಿಂದ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿಯುತ್ತಿದೆ, ಸಂಕಷ್ಟದಲ್ಲಿದ್ದ 120ಕ್ಕೂ ಹೆಚ್ಚು ಜನರನ್ನು ರಕ್ಷಿಸಿ ಎನ್ಡಿಆರ್ಎಫ್ನ 2 ತಂಡಗಳು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದು ಪೊಲೀಸ್, ಅಗ್ನಿಶಾಮಕ ಸಿಬ್ಬಂದಿ ಅವರ ಜೊತೆಗೆ ಸಹಾಯಕ್ಕೆ ತೊಡಗಿದ್ದಾರೆ. ನದಿ ಪಾತ್ರದಲ್ಲಿರುವ ಜನರು ಎಚ್ಚರದಿಂದ ಇದ್ದು ಜಿಲ್ಲಾಡಳಿತಕ್ಕೆ ಸಹಕಾರ ನೀಡುವಂತೆ ಮನವಿ ಮಾಡಿದ್ದಾರೆ. ಪ್ರವಾಹದಲ್ಲಿ ಸಿಲುಕಿರುವ ಜನರನ್ನು ನಾವು ರೆಸ್ಕ್ಯೂ ಮಾಡಿದ್ದೇವೆ ವಿವಿಧ ತಂಡಗಳಿಂದ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಎನ್ಡಿಆರ್ಎಫ್ ಇಂದ ಕೂಡ ನಾವು 2 ತಂಡಗಳನ್ನು ನಾವು ಕರೆಸಿಕೊಂಡಿದ್ದೀವಿ. ಅವರು ಲಾಸ್ಟ್ 24 ಅವರ್ಸ್ ಇಂದ ತುಂಬಾ ಬ್ರೇಕ್ ಕೂಡ ತೆಗೆದುಕೊಳ್ಳದೆ ರೆಸ್ಕ್ಯೂ ಇದೆಲ್ಲ ಕೂಡ ಮಾಡ್ತಿದ್ದಾರೆ. ನಮ್ಮ ಲೋಕಲ್ ಪೊಲೀಸರು ಹಾಗೂ ಫೈರ್ ಬ್ರಿಗೇಡ್ ಅವರು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರೆಲ್ಲ ಕೂಡ ಪ್ರವಾಹದಲ್ಲಿ ಯಾರು ಸಿಲುಕೊಂಡಿದ್ದಾರೆ ಅವರೆಲ್ಲ ಕೂಡ ರಕ್ಷಣೆ ಮಾಡಲಿಕ್ಕೆ ಎಲ್ಲಾ ಪ್ರಯತ್ನಗಳು ಮಾಡಿದ್ದಾರೆ. ಎಲ್ಲೆಲ್ಲಿ ಸಿಲುಕೊಂಡಿದ್ರೆ ಅವರೆಲ್ಲರನ್ನೂ ಕೂಡ ನಾವು ಸುರಕ್ಷಿತವಾಗಿ ನಾವು ಕರ್ಕೊಂಡು ಬಂದಿದ್ವಿ. ಇನ್ನು ಮುಂದಿನ 2 ದಿನಗಳಲ್ಲಿ ನಮ್ಮ ಬ್ಯಾರೇಜ್ಗಳಲ್ಲಿ ಎಲ್ಲ ಕೂಡ ಹೆಚ್ಚಿನ ನೀರು ಬಂದಿರೋದ್ರಿಂದ ಅವರು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಡುವ ಸಾಧ್ಯತೆ ಇದೆ. ಅದರಿಂದ ಭೀಮಾ ನದಿ, ಮುಖ್ಯವಾಗಿ ಭೀಮಾ ನದಿ ಅದರ ದಡದಲ್ಲಿ ಇರುವ ಅಫಜಲ್ಪುರ್, ಜೇವರ್ಗಿ, ಚಿತ್ತಾಪುರ್ ಮತ್ತು ಬ್ಯಾಕ್ ವಾಟರ್ಸ್ ಬರುವ ಸೇಡಂ ತಾಲೂಕು ಇದೆಲ್ಲ ಈ ಏರಿಯಾದಲ್ಲಿ ಲೋ ಲೈಯಿಂಗ್ ಏರಿಯಾಸ್, ನದಿ ದಡದಲ್ಲಿ ಏನು ಗ್ರಾಮಗಳು ಇವೆ ಅವನ್ನು ಕೂಡ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಜಿಲ್ಲಾಡಳಿತ ಜೊತೆಗೆ ನೀವು ಸಹಕರಿಸಬೇಕು ಅಂತ ನಾವು ಕೋರ್ತಾ ಇದ್ದೀವಿ.